ನಟಿ ರಶ್ಮಿಕಾ ಮಂದಣ್ಣ ಕೂತ್ರು ಸುದ್ದಿ ನಿಂತ್ರು ಸುದ್ದಿ. ನಿನ್ನೆ ಅಷ್ಟೇ ಐಪಿಎಲ್ ಅದ್ಧೂರಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಡ್ಡೆ ಹೈಕ್ಲ ನಿದ್ದೆಗೆಡಿಸುವಂತೆ ಮೈಚಳಿ ಬಿಟ್ಟು ಕುಣಿದಿದ್ಲು ರಶ್ಮಿಕಾ ಮಂದಣ್ಣ. ಬಟ್ ಈ ಇಡೀ ಐಪಿಎಲ್ ಸಮಾರಂಭದಲ್ಲಿ ಆಕೆ ತನ್ನ ಒಂದು ಹೆಜ್ಜೆಯ ಮೂಲಕ ಎಲ್ಲರ ಕಣ್ಮನ ಸೆಳೆದಿದ್ದಾಳೆ. ಹಾಗಾದರೆ ಆ ಹೆಜ್ಜೆ ಏನು ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀವಿ ನಮ್ಮ ಅನ್ಫಿಲ್ಟರ್ಡ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ. ನಿನ್ನೆ ಉದ್ಘಾಟನಾ ಪಂದ್ಯದಲ್ಲಿ ನಾವು ನೋಡಿದ್ವಿ ಹಾರ್ದಿಕ್ ಪಾಂಡ್ಯ ಹಾಗೂ ಧೋನಿ ಮುಖಾಮುಖಿಯಾಗಿದ್ರು ತಮ್ಮ ತಂಡಗಳ ಮೂಲಕ. ಯಾವ ತಂಡ ಗೆಲ್ಲೋ ಫೇವ್ರೇಟ್ ಅನ್ನೋ ಪ್ರಶ್ನೆಗಳ ಮಧ್ಯೆನೇ ನಿನ್ನೆ ಮ್ಯಾಚ್ ನಡೀತು. ಗೆದ್ದಿದ್ದು ಮಾತ್ರ ಹಾರ್ದಿಕ್ ಪಾಂಡ್ಯ ತಂಡ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದರೆ ಈ ಉದ್ಘಾಟನಾ ಸಮಾರಂಭದಲ್ಲಿ ರಶ್ಮಿಕಾ ಹೇಳಿದ ಆ ಮಾತೆ ಸಿ ಎಸ್ ಕೆಗೆ ಕಾಸ್ಟ್ಲಿ ಆಯಿತಾ? ಸಿ ಎಸ್ ಕೆಗೆ ರಶ್ಮಿಕಾ ಅವರ ಆ ಮಾತು ಹೇಳಿರಲಿಲ್ಲ ಅಂತ ಹೇಳಿದರೆ ಸಿ ಎಸ್ ಕೆ ಗೆಲ್ತಾಯಿತು ಅನ್ನೋ ಲೆಕ್ಕಾಚಾರ ಅಭಿಮಾನಿಗಳಿಂದ ಕೇಳಿಬರ್ತಾ ಇದೆ. ಹಾಗಾದರೆ ಸಿ ಎಸ್ ಕೆಗೆ ರಶ್ಮಿಕಾ ಹೇಳಿದ್ದೇನು ಅನ್ನೋದನ್ನು ನೋಡ್ತಾ ಹೋಗೋಣ. ರಶ್ಮಿಕಾ ಅದ್ಧೂರಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನೃತ್ಯ ಪ್ರದರ್ಶನದ ನಂತರ ತಮ್ಮ ಫೇವ್ರೆಟ್ ಟೀಮ್ ಬಗ್ಗೆ ಹಾಗೂ ಯಾರಿಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಬಯಸ್ತೀರಾ ಅಂತ ಕೇಳಿದಾಗ ಎಮ್ ಎಸ್ ಧೋನಿ ಹೆಸರನ್ನು ತಗೊಂಡ್ರು. ಎಮ್ ಎಸ್ ಧೋನಿ ಹೆಸರನ್ನು ರಶ್ಮಿಕಾ ತಗೊಳ್ತಾ ಇದ್ದಾಗೆ ಕ್ರೌಡ್ ಕೂಡ ಸಿಕ್ಕಾಪಟ್ಟೆ ಕ್ರೇಜಿಯಾಗಿ ಕಿರ್ಚ್ತಾ ಕೂತ್ಕೊಳ್ತು. ಆದರೆ ಇದೇ ಕಾರಣಕ್ಕೋಸ್ಕರನೇ ಸಿ ಎಸ್ ಕೆ ಸೋಲ್ತು ಅಂತ ಈಗ ರಶ್ಮಿಕಾ ವಿರೋಧಿಗಳು ಹೇಳ್ತಾ ಇದ್ದಾರೆ. ಐರನ್ ಲೈಕ್ ರಶ್ಮಿಕಾ ಸಿ ಎಸ್ ಕೆ ಅಂತ ಹೇಳಿರಲಿಲ್ಲ ಅಂದರೆ ಸಿ ಎಸ್ ಕೆ ಓಪನಿಂಗ್ ಮ್ಯಾಚಲ್ಲಿ ಸಖತ್ತಾಗಿ ಆಡ್ತಾ ಇತ್ತು, ಸಿ ಎಸ್ ಕೆ ಸೋಲೋ ಟೀಮೇ ಅಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಅದೇನೇ ಇರಲಿ, ಅನಿಷ್ಟಕ್ಕೆಲ್ಲ ಅನೀಶ್ವರ ಕಾರಣ ಅನ್ನೋ ಹಾಗೆ ಸೋತಿದ್ದಕ್ಕೆಲ್ಲ ರಶ್ಮಿಕಾ ಕಾರಣ ಅನ್ನೋ ಹಣೆಪಟ್ಟಿ ಮಾತ್ರ ರಶ್ಮಿಕಾಗೆ ಸಿಗ್ತಾ ಇರೋದು ವಿಪರ್ಯಾಸ.